ಗೋಕಾಕ್ ತಾಲೂಕಿನ ನಂದಗಾವ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ 2 ಯುವ ಸದಸ್ಯರಾದ ಶಾನೂಲ್ ಹತ್ತಿವಾಲೆ ಗ್ರಾಮದ ಯುವಕರಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಮಾದರಿಯಾಗಿದ್ದಾರೆ. ಕೊರೋನಾ ಎಂಬ ಮಹಾಮಾರಿ ರೋಗದಿಂದ ಅದೆಷ್ಟು ಜನ ತತ್ತರಿಸಿ ಹೋಗಿದ್ದಾರೆ ಅದರ ಕುರಿತು ಶಾನೂಲ್ ಹತ್ತಿವಾಲೆಯವರು ಜನರಿಗೆ ಜಾಗೃತಿ ಮೂಡಿಸಿ ಮತ್ತು ಪ್ರತಿಯೊಂದು ಮನೆಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನ ನೀಡಿ ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕೆಂದು ಜನರಲ್ಲಿ ತಿಳಿ ಹೇಳಿದ್ರು. ಹಾಗೂ ಸಾಮಾಜಿಕ ಅಂತರ ಕಾಪಾಡಿ ಒಂದು ವೇಳೆ ನಿಮಗೆ ಕೆಮ್ಮು ನೆಗಡಿ ಜೋರಾಗಿದ್ರೆ ನಿಮ್ಮ ಆರೋಗ್ಯ ಕೇಂದ್ರದಲ್ಲಿ ಏನಾದರೂ ಕಂಡು ಬಂದ್ರೆ ನನಗೆ ತಿಳಿಸಿ, ನಾನು ನಿಮ್ಮನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಹೇಳಿದ್ರು. ಸರ್, ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂಥ ನಿಮ್ಮ ವಾರ್ಡಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ಹಚ್ತಾ ಇದ್ರೆ ಒಂದು ಮೆಸೇಜ್ ಇತ್ತು. ಹೌದು, ಅದು ಮಾದರಿಯಾಗಲಿ ಅಂತ ಮಾಡ್ತಾ ಇದ್ದೀರಾ, ಯಾವ ಥರ ಸರ್ ಇದು ಏನು? ಹೌದು, ಎಲ್ಲರ ಜನರಿಗೆ ಮಾದರಿಯಾಗಲಿ ಅಂಥೇಳಿ ನಾವು ಮಾಡತ್ತಿದ್ದೀವಿ. ಯಾಕಂತಂದ್ರೆ ಇವತ್ತಿನ ದಿನ ನಾವೆಲ್ಲ ಹೇಳತ್ತವ್ರಿ, ಏನು ಮಾಸ್ಕ್ ಹಾಕೋರಿ, ಸ್ಯಾನಿಟೈಸರ್ ಮಾಡ್ಕೋರಿ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸನ್ನು ನೀವು ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಮಾಡತ್ತಿರಲಿಲ್ಲ ಅನ್ನೋ ಪರಿಜ್ಞಾನ ನಮಗೂ ಬಂತೀಗ. ಯಾಕಂದ್ರೆ ವಿಸಿಟ್ ಮಾಡತ್ತಿದ್ವಲ್ರಿ, ನಮ್ಮ ರಮೇಶಣ್ಣ ಜಾರಕಿಹೊಳಿ ಹಾಗೂ ಅವರ ಟೀಮ್ ವತಿಯಿಂದ ನಮಗೆ ಆದೇಶ ಏನಂತಂದ್ರೆ, ಜನರಲ್ಲಿ ನೀವು ಅವೇರ್ನೆಸ್ಸನ್ನು ಮೂಡಿಸ್ರಿ. ಅವ್ರ ಅವೇರ್ನೆಸ್ ಮೂಡಿಸಿದಾಗ ನೀವು ಅಲ್ಲಿ ಕೊರೋನಾ ಬಗ್ಗೆ ನಾವು ಹೋರಾಡೋಕ್ಕೆ ಭಾಳ ಅನುಕೂಲ ಆಗ್ತೈತೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದರು. ಆದರೆ ನಮ್ಮ ಏನು ನಮ್ಮ ಟೀಮ್ ಇತ್ತು, ಆಮೇಲೆ ನಮ್ಮ ಹುಡುಗರೆಲ್ಲ ನೋಡಿನಿ ಕೇಳಿನಿ, ಅವಾಗ ಸ್ಯಾನಿಟೈಸರ್ ಐತೆ ಅನ್ನೋರು ಇಲ್ಲ ಅಂತಿರು. ಯಾರಿಗೇನು ಸ್ಯಾನಿಟೈಸರ್ ಇಲ್ಲ ಅಂದಾಗ ನನ್ನ ತಲೆಯಾಗ ಏನು ಬತ್ತಪ್ಪ ಅಂದ್ರೆ, ಎಲ್ಲ ಮನೆಗಳಿಗೆ ನಾವು ಸ್ಯಾನಿಟೈಸ್ ಕೊಟ್ಟುಬಿಟ್ಟು ಅಂದ್ರೆ ಅವ್ರು ಯೂಸ್ ಮಾಡೋದು ಗೊತ್ತಾಗ್ತೈತಿ, ಎಲ್ಲ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ಕೊಟ್ಟು. ಮತ್ತು ಇನ್ನೊಂದು ಪರಿಸ್ಥಿತಿ ಏನಂತಪ್ಪ, ನಮ್ಗೆ ನನ್ನ ಖಾಸ ದೋಸ್ತ ಒಬ್ಬ ಸ್ಯಾನಿಟೈಸರ್ ಹಾಕು ಹಚ್ಕೊಂಡು ಊಟಕ್ಕೆ ಕುಂಡ್ತಿದ್ದ, ಅವ್ನು ಯೂಸ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡತ್ತೋ, ಸ್ಯಾನಿಟೈಸರ್ ಕೊಟ್ಟು ಅವರಿಗೆಲ್ಲ ತಿಳುವಳಿಕೆ ಹೇಳಿ ಈ ಮಹಾಮಾರಿ ಕೊರೋನಾದಿಂದ ನೀವು ಸುರಕ್ಷಿತವಾಗಿರ್ರಿ ಅಂತ ಹೇಳೋ ಉದ್ದೇಶದಿಂದ ಮಾಡ್ತಾಯಿದ್ವಿ. ಸರಿ, ಇದನ್ನೇ ತಮ್ಮ ಕ್ಷೇತ್ರದ ಅಂದರೆ ತಮ್ಮ ವಾರ್ಡ್ ಇದು ಬೇರೆ ವಾರ್ಡ್ದವ್ರಿಗೆ ಇದೇ ಮಾದರಿಯಾಗಿ ಏನು ಹೇಳೋದು, ಅದು ಎಲ್ಲರೂ ಕೂಡ ಮಾಡ್ಬೇಕು ಇದನ್ನು. ಯಾಕಂದ್ರೆ ಇಂಥ ಸಿಚುವೇಶನ್ ಒಳಗೆ ನಾವು ಮಾಡಲಿಲ್ಲ ಅಂದ್ರೆ ನಮ್ಮ ಕೈಲಾದ ಸಹಾಯವನ್ನು ಮತ್ತೆ ಯಾವಾಗ ಮಾಡಾರ ನಾವು ಅನ್ನೋ ಉದ್ದೇಶ ನಂದೈತಿ. ಅವರವ್ರ ಅಭಿಪ್ರಾಯ ತಕ್ಕಂಥ ಅವರು ಜನರಿಗೆ ಒಳ್ಳೆಯ ಸಂದೇಶ ಏನು ಕೊಡ್ತೀರಿ? ಏನು ಸುರಕ್ಷಿತವಾಗಿರ್ರಿ, ನೀವೆಲ್ಲ ಕೊರೋನಾ ಮಹಾಮಾರಿ ನೀವು ಬಂದಾಗ ನಿಮಗೆ ಕರೆ ಅಂತ ಅನ್ನಲ್ಲ, ಎಲ್ಲ ಬಂದು ಪರಿಸ್ಥಿತಿ ಕೆಟ್ಟ ಕೆರ ಹಿಡಿದು ಹೋಗತೈತಿ ನೋಡತ್ತೀರಿ. ಅದಕ್ಕೆ ನೀವು ಸುರಕ್ಷಿತವಾಗಿದ್ರೆ ನಮಗೂ ಅನುಕೂಲ, ನಿಮಗೂ ಅನುಕೂಲ ಅಂತ ಹೇಳಿ ಒಂದು ಸಂದೇಶವನ್ನು ಹೇಳ್ತೀನಿ. ಈ ಯುವಕನ ಕಾರ್ಯಕ್ಕೆ ಮೆಚ್ಚಿ ಗ್ರಾಮದ ಜನಗಳಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇಂತಹ ಯುವಕರು ಬೇಕು ಎಂದು ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ.